नमस्कार वीक्षक मगु वार्ते स्वागत नान यशराज वार्ते विवर तुमकूर नगर उपारहल्लिय उर्दू शाले बड़ी रस्ते अड्डल निर्मित अक्रम कट पालिके कमिशनर नेतृत्व में तेरवगोल्लायु वरदी है नोडको बनी उपारहल्ली उर्दू स्कूल मरलूर दिणे जनता कॉलोनी तलुपुव मेन रोड मेले अक्रम कटिसिद मने कांपौंड महानगर पालिके कमिशनर रेणुका कॉर्पोरेटर स्थळीय जेडीएस मुखंड स्वामी सेरिदंते सार्वजनिक सहकार मेरेगे रस्ते अड्डल अक्रम कट तेरव ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಪಾಲಿಕೆ ಆಯುಕ್ತ ರೇಣುಕ ಸಾರ್ವಜನಿಕರು ಈ ಅಕ್ರಮ ಕಟ್ಟಡಗಳ ತೆರವಿಗಾಗಿ ವಾಟ್ಸ್ಆಪ್ ನಲ್ಲಿ ನಮಗೆ ಮನವಿ ಮಾಡುತ್ತಲೇ ಇದ್ದರು ಇಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಅಕ್ರಮ ಕಟ್ಟಡಗಳ ತೆರವು ಮಾಡುವ ಕಾರ್ಯ ಮಾಡಿದ್ದೇವೆ ಎಂದು ತಿಳಿಸಿದರು ಮಹಾತ್ಮ ಗಾಂಧಿ ನಗರ ಯೋಜನೆ ಒಂದು ಅಡಿಯಲ್ಲಿ ಉಪ್ಪಾರಹಳ್ಳಿ ವಾರ್ಡ್ ನಂಬರ್ 24 ನಮ್ಮ ಶಿವರಾಮ್ ಸರ್ ಕಾರ್ಪೆಟರ್ ಪಕ್ಕದ ಕಾರ್ಪೆಟರ್ ಮಂಜುನಾಥ್ ಅವರು ಇವತ್ತು ನಾವು ಮೂರು ಜನ ಈ ಒಂದು ಇನ್ಸ್ಪೆಕ್ಷನ್ ಬಂದಿದ್ದೀವಿ ಯಾಕೆ ಬಂದಿದ್ದೀವಿ ಅಂದ್ರೆ ಇಲ್ಲಿ ಸಾರ್ವಜನಿಕರಿಂದ ನಮಗೆ ವಾಟ್ಸ್ಆಪ್ ಮೂಲಕ ಮೆಸೇಜ್ ಬಂದಿತ್ತು ಅಂದ್ರೆ ರಸ್ತೆ ಜಾಗ ಏಕಾಏಕಿ ನಮಗೆ ಕಟ್ತಾ ಇದ್ದಾರೆ ಕಾಂಪೌಂಡ್ ವಾಲ ನಮಗೆ ಒಂದು ಸುಮಾರು ಒಂದು 200 ಕುಟುಂಬಗಳಿಗೆ ಓಡಾಡಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು ಆಮೇಲೆ ಈ ಬಗ್ಗೆ ಮಾನ್ಯ ಶಾಸಕ ನಮ್ಮ ಜ್ಯೋತಿಗಣೇಶ್ ಸರ್ಗೂ ಫೋನ್ ಮೂಲಕ ಹೋಗಿತ್ತು ಅವರು ಕೂಡ ಫೋನ್ ಮಾಡಿ ಹೇಳಿ ಏನೋ ಪಬ್ಲಿಕ್ ಕಂಪ್ಲೇಂಟ್ ಇದೆ ಜನ ಹೋಗಿ ಅಟೆಂಡ್ ಮಾಡಿ ಅಂತಂದ್ರು ನಮ್ಮ ಮೇಯರ್ ಸರ್ ಹೇಳಿದ್ರು ಮತ್ತೆ ನಮ್ಮ ಕಾರ್ಪೊರೇಟರ್ಸ್ ಜೊತೆಗೆ ಬಂದ್ರು ಇಲ್ಲಿ ನಮ್ಮ ಇಂಜಿನಿಯರ್ಸ್ ನಾವು ಸ್ಥಳೇ ತನಿಖೆ ಮಾಡಿದಾಗ ನಾವು ಆಲ್ರೆಡಿ ಡಾಕ್ಯುಮೆಂಟ್ ಕೊಡಿ ಅಂತ ನೋಟಿಸ್ ಕೊಟ್ಟಿದ್ದೀವಿ ಆದರೂ ಕೂಡ ನಿನ್ನೆ ಸಂಡೇ ಸ್ಯಾಟರ್ಡೆ ಎರಡು ದಿವಸ ನೋಡಿಕೊಂಡು ಏಕಾಏಕಿ ನೈಟೇ ಕಟ್ಟಿದ್ದಾರೆ ಇದರಿಂದ ಸಾರ್ವಜನಿಕ ತೊಂದರೆ ಆಗ್ತಾ ಇದೆ ನಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಆ ಒಂದು ಸಿಡಿಪಿಯಲ್ಲಿ ಕೂಡ ಅದು ರಸ್ತೆ ಜಾಗ ಅಂತ ಕಂಡು ಬಂದಿದೆ ಅದಕ್ಕೆ ನಾವು ತೆರವು ಏನು ಕಾಂಪೌಂಡ್ ಇಲ್ಲಿಗಲ್ ಹಾಕಿದ್ರು ತೆರವುಗೊಳಿಸಿದ್ದೀವಿ ಅದಕ್ಕೆ ಮುಂಚೆ ಇನ್ನೊಂದು ಪ್ರಾಪರ್ಟಿ ಇದೆ ಅದು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದಾಗ ಒಂದು 4 ಅಡಿ ಎಷ್ಟು ಕಟ್ಟಿರೋದು ಸ್ಥಳ ತನಿಖೆಯಲ್ಲಿ ಕಂಡು ಬಂದಿದೆ ಅದು ಕೂಡ ತೆರವುಗೊಳಿಸ್ತಾ ಇದ್ದೀವಿ ಇದಕ್ಕೆ ನಮ್ಮ ಕಾರ್ಪೊರೇಟರ್ ಶಿವರಾಮ್ ಸರ್ ಮಂಜುನಾಥ್ ಸರ್ ಅವರು ನಮಗೆ ಕೋಆರ್ಡಿನೇಷನ್ ಮಾಡಿದ್ದಾರೆ ಈ ತರ ನಮಗೆ ಪಬ್ಲಿಕ್ ರೆಪ್ರೆಸೆಂಟಿವ್ ಕೂಡ ಕಾರ್ಪೊರೇಟರ್ ಜೊತೆ ಕೋಆರ್ಡಿನೇಷನ್ ಇದ್ದಾಗ ಏನು ಬೇಕೋ ನಾವು ಕೆಲಸ ಮಾಡಬಹುದು ಅಂತ ಹೇಳಿ ಈ ಒಂದು ಸಾರ್ವಜನಿಕ ಹೋಗಿ ಬರಕ್ಕೆ ಅನುಕೂಲ ಮಾಡ್ತಾ ಇದ್ದೀವಿ ಕಾರ್ಪೊರೇಷನ್ ಇಂದ ಇದು ಸರ್ಕಾರ ಪ್ರಾಪರ್ಟಿ ಆದ್ರೆ ನೋಟಿಸ್ ಕೊಡಕ್ಕೆ ಬರಲ್ಲ 280 ಡಿ ಪ್ರಕಾರ ನಾವು ಏನು ಜೆಡಿಎಸ್ ಮುಖಂಡ ಸ್ವಾಮಿ ಮಾತನಾಡಿ ಈ ರಸ್ತೆಯಲ್ಲಿ ಶಾಲೆಗೆ ಹೋಗುವ ಮಕ್ಕಳು ಹಾಗೂ ವೃದ್ಧರು ಅಂಗವಿಕಲರು ಸಂಚರಿಸುತ್ತಾರೆ ಈ ಕಟ್ಟಡಗಳಿಂದ ಸಾಕಷ್ಟು ತೊಂದರೆ ಆಗುತ್ತಿತ್ತು ಅದಕ್ಕಾಗಿ ಕಮಿಷನರ್ ಹಾಗೂ ಎಂಎಲ್ಎ ಅವರಿಗೆ ಮನವಿ ಮಾಡಿದ್ದೆವು ಇಂದು ಮನವಿಗೆ ಸ್ಪಂದಿಸಿ ಸ್ಥಳಕ್ಕೆ ಬಂದು ಅಕ್ರಮ ಕಟ್ಟಡಗಳ ತೆರವು ಮಾಡಿದ್ದು ಖುಷಿ ವಿಚಾರ ಎಂದರು उर्दू स्कूल मेन रोड मरलो जनता कॉलोनी अंतर नकाशली 40 रोड अंत मद्दू तुम जन तुम कल जन ओडाड़क अक्रम कांपौंड कटद अदान नम कमीशनर मैडम बंद मत नम नम कॉर्पोरेटर साहेबर मत नम मंजू नम शिवरामण्णवर बंद निंतुमकोटे और तुम धन्यवाद इे रीति नम जन नम सार्वजनिक सपोर्ट तक कॉर्पोरेटर केसो तुम मुंदे दिन हेच्चू वाले केसात ऐन समस्या नम कॉर्पोरेटर जन करियो कर्दी मुंदे दिन याद आगली सेक्रेड कॉलेज रोडली अल्द ऐन कांपौंड कटारे अद्वन अक्रम कटा अदू तेरह केस कार्य नम कमीशनर मैडम लेटर को दय अद्रुद्धुक इेन नल्वत्ड रोड आ नल्वत्ड़ रोड मद्लो सार्वजनिक अनुकूल पूरा तेरव मे नमगो रोड मोड़ तम मैडम कल सार्वजनिक अनुकूल अनुकूल सर इत उर्दू शाले इन इन स्कूल मत अंगनवाड़ी मकलो चिख मकलो रुद्र वयसाद प्रतियोबरू इे रोड ओडाड़ो इे रोड बरबू इे रोड हो तुम अनुकूल आगे मत आम इन भागदे वो 150 मन इन अक्रम कट कटी अकस्मा कटिद तेरवा जगे वटारे तुमकूर अनेक कड़े इे तरह समस्या तले कमिशनर आ अक्रम कट तेरवे आशय ಕ್ಯಾಮೆರಾಮನ್ ಅಂಜನ್ ಕುಮಾರ್ ಜೊತೆ ಗಜೇಂದ್ರ ಅಮುಕ್ ಟಿವಿ ತುಮಕೂರು ಶಿಕ್ಷಣ ವ್ಯವಸ್ಥೆಯಲ್ಲಿ ಸಹಾಯಸ್ಥ ಮಾಡುವವರು ಜಾತಿ ಧರ್ಮ ನೋಡಬೇಡಿ ಹೀಗೆಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ರಾಮಲಿಂಗ ರೆಡ್ಡಿ ಪಾವಗಡದಲ್ಲಿ ಹೇಳಿದ್ದಾರೆ ಪಾವಗಡ ರಾಜ್ಯದಲ್ಲಿ ರೆಡ್ಡಿ ಸಮಾಜ ಜನಸಂಘದ ವಸತಿ ನಿಲಯಗಳು ಮಾದರಿಯಾಗಿರಬೇಕು ಎಲ್ಲಾ ಜಾತಿ ಜನಾಂಗದ ವಿದ್ಯಾರ್ಥಿಗಳಿಗೆ ಆದ್ಯತೆ ನೀಡುವ ಮೂಲಕ ಶೈಕ್ಷಣಿಕ ಪ್ರಗತಿಗೆ ಮಾಜಿ ಗೃಹ ಸಚಿವ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಹಕರಿಸುವಂತೆ ರಾಮಲಿಂಗ ರೆಡ್ಡಿ ಅವರು ಕರೆ ನೀಡಿದರು
ಅವರು ಭಾನುವಾರ ತಾಲೂಕು ರೆಡ್ಡಿ ಜನಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಡಾಕ್ಟರ್ ಪ್ರಭಾಕರ ರೆಡ್ಡಿ ಪುತಳಿ ಅನಾವರಣ ಮತ್ತು ರೆಡ್ಡಿ ಸಮಾಜದ ವಿದ್ಯಾರ್ಥಿನಿಯರ ವಸತಿ ನಿಲಯದ ಭೂಮಿ ಪೂಜೆ ನೆರವೇರಿಸಿದ ಬಳಿಕ ಪಟ್ಟಣದ ಎಸ್ಎಸ್ಕೆ ಸಮುದಾಯ ಭವನದಲ್ಲಿ ಸಮಾರಂಭದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು. ರೆಡ್ಡಿ ಸಮಾಜದ ಹಾಸ್ಟೆಲ್ಗಳು ಮಾದರಿಯಾಗಿರಬೇಕು, ವಸತಿ ನಿಲಯಗಳಲ್ಲಿ ಎಲ್ಲ ಜಾತಿ ಜನಾಂಗದ ವಿದ್ಯಾರ್ಥಿಗಳಿಗೆ ಆದ್ಯತೆ ನೀಡಿ ಶೈಕ್ಷಣಿಕ ಪ್ರಗತಿಗೆ ಸಹಕರಿಸಬೇಕು, ವಸತಿ ನಿಲಯಗಳಲ್ಲಿ ಪೂರಕ ವಾತಾವರಣ ಹಾಗೂ ಶುಚಿತ್ವದ ಕಡೆ ಹೆಚ್ಚು ಆಸಕ್ತಿ ವಹಿಸುವಂತೆ ಸಲಹೆ ನೀಡಿದ ಅವರು, ಬೆಂಗಳೂರಿನಲ್ಲಿ ರೆಡ್ಡಿ ಸಮಾಜದ ವಸತಿ ನಿಲಯದಲ್ಲಿ ಎಲ್ಲ ಸಮಾಜಗಳ ವಿದ್ಯಾರ್ಥಿಗಳಿಗೆ ಅವಕಾಶ ನೀಡಲಾಗಿದೆ ಎಂದರು. ಶಾಸಕ ವೆಂಕಟರಮಣಪ್ಪ ಮಾತನಾಡಿ, ತಾಲೂಕು ರೆಡ್ಡಿ ಸಮಾಜದಿಂದ ವಿದ್ಯಾರ್ಥಿ ನಿಲಯ ನಿರ್ಮಾಣಕ್ಕೆ ಮುಂದಾಗಿರುವುದು ಶ್ಲಾಘನೀಯ. ಇಂತಹ ಅತ್ಯುತ್ತಮ ಕೆಲಸಕ್ಕೆ ಎಲ್ಲರೂ ಕೈಜೋಡಿಸಬೇಕು. ಕೆಲವರು ನೀಡಿದ ಹಣದಿಂದ ಕಟ್ಟಡ ನಿರ್ಮಾಣ ಸಾಧ್ಯವಾಗುವುದಿಲ್ಲ, ಈ ಬಗ್ಗೆ ಸಮಾಜದ ಎಲ್ಲರೂ ಶ್ರಮಿಸಬೇಕು. ಉದಾರಿಗಳಾದ ಡಾಕ್ಟರ್ ಪ್ರಭಾಕರ ರೆಡ್ಡಿ ನಿವೇಶನ ದಾನವಾಗಿ ನೀಡಿದ್ದಾರೆ, ಅವರ ಹೆಸರು ಶಾಶ್ವತವಾಗಿ ಉಳಿಯಲಿದ್ದು ವಿಳಂಬ ಮಾಡದೆ ಕೂಡಲೇ ವಸತಿ ಸೌಕರ್ಯ ಕಲ್ಪಿಸಿ ಎಂದರು. ತಾಲೂಕಿನ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ್ದ ಸಾಧಕರಾದ ತಾಲೂಕಿನ ಸ್ವಾತಂತ್ರ್ಯ ಹೋರಾಟಗಾರ ವಿಎನ್ ರೆಡ್ಡಿ, ಜನಪರ ಹೋರಾಟಗಾರ ವಿ ನಾಗಭೂಷಣ ರೆಡ್ಡಿ, ರಾಜಕೀಯ ಕ್ಷೇತ್ರದ ಎನ್ ತಿಮ್ಮಾರೆಡ್ಡಿ, ಕೃಷಿ ಕ್ಷೇತ್ರ ಎಲ್ಎಸ್ ನರಸರೆಡ್ಡಿ, ಹೋರಾಟಗಾರ ಜಿ ನರಸಿಂಹರೆಡ್ಡಿ ಹಾಗೂ ಶಿಕ್ಷಣ ಕ್ಷೇತ್ರಕ್ಕೆ ನಿವೃತ್ತ ಶಿಕ್ಷಕರಾದ ಜಿ ರಾಮಾಂಜನ ರೆಡ್ಡಿ ಇನ್ನಿತರರನ್ನು ಸಮಾರಂಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಎರೆಹೊಸಳ್ಳಿ ದಾವಣಗೆರೆ ಮಠದ ವೇಮಾನಂದ ಸ್ವಾಮಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದು, ತಾಲೂಕು ರೆಡ್ಡಿ ಜನಸಂಘದ ಅಧ್ಯಕ್ಷರಾದ ಬೆಳ್ಳಿ ಪಟಲು ಚಂದ್ರಶೇಖರ ರೆಡ್ಡಿ ಸಮಾರಂಭದ ಅಧ್ಯಕ್ಷತೆ ವಹಿಸಿದರು. ಸಂಗೀತ ರೆಡ್ಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇಮ್ರಾನ್ ಉಲ್ಲಾ, ಅಮುಕ್ ಟಿವಿ, ಪಾವಗಡ. ನಮ್ಮ ಭಾರತ ದೇಶ ಕೃಷಿ ಪ್ರಧಾನ ರಾಷ್ಟ್ರ. ರೈತರ ಜೀವನಾಡಿ ಗೋವುಗಳು. ದೇಶೀಯ ತಳಿ ಗೋವುಗಳನ್ನು ಬಳಸಿ ಕೃಷಿ ಮಾಡುವ ಹೊಸ ಉಪಕ್ರಮವನ್ನು ರೈತರಿಗೆ ಪರಿಚಯಿಸಿದ್ದಾರೆ. ಹೊಸ ಸಂಕೀರ್ಣದಿಂದ ಪರಿಚಯಿಸಿದ ಹೊಸ ಉಪಕ್ರಮ ಯಾವುದು, ಏನಿದು ವಿಚಾರ ಅಂತೀರಾ? ನೋಡ್ಕೊ ಬನ್ನಿ. ಒಂದೆಡೆ ವಿದ್ಯಾರ್ಥಿಗಳ ತರಹ ಪಾಠ ಕೇಳುತ್ತಿರುವ ರೈತರು, ಕೃಷಿಯಲ್ಲಿ ನೂತನ ಆವಿಷ್ಕಾರ ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಡಾಬಸ್ಪೇಟೆ ಹೋಬಳಿಯ ನರಸೀಪುರದ ಶ್ರೀ ಆತ್ಮಾರಾಮ್ ಸಮುದಾಯ ಭವನದಲ್ಲಿ ರೈತರಿಗೆ ಆಯೋಜಿಸಿದ್ದ ಸುಭಾಷ್ ಪಾಳೇಗಾರ್ ಅವರ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ವಿಚಾರ ಸಂಕಿರಣದಲ್ಲಿ ಒಂದು ದೇಶೀಯ ಹಸುವಿನಿಂದ 30 ಎಕರೆ ಸಮೃದ್ಧ ಕೃಷಿ ಎಂಬ ವಿಚಾರ ಸಂಕಿರಣ ನಡೆಸಿದರು. ನಂತರ ಪರಿಸರ ಕ್ರಾಂತಿ ವೇದಿಕೆಯ ರಾಜ್ಯಾಧ್ಯಕ್ಷ ಹನುಮಂತರಾಜು ಮಾತನಾಡಿ, ನೈಸರ್ಗಿಕ ಕೃಷಿಯಿಂದ ಪರಿಸರಕ್ಕೆ ಅನುಕೂಲತೆ ಜೊತೆಗೆ ಇಳುವರಿಯನ್ನ ಅಧಿಕ ಪಡೆಯಬಹುದು. ಜೀವಾಮೃತ ಬಳಸಿದರೆ ಅನುಕೂಲಕರ. ದಿನೇ ದಿನೇ ನಮ್ಮ ನಿಸರ್ಗ ವಾಯು ಮಾಲಿನ್ಯದಿಂದ ಹಾಳಾಗುತ್ತಿದೆ. ಅಂತರ್ಜಲ ಮಟ್ಟ ಕುಸಿಯುತ್ತಿದೆ. ಕೂಲಿ ಕಾರ್ಮಿಕರಿಗೆ ಕೂಲಿ ಅಧಿಕವಾಗುತ್ತಿದೆ. ಯುವ ಜನತೆಯನ್ನ ಕೃಷಿಯೆಡೆಗೆ ಪ್ರೇರೇಪಿಸಲು ನಿಸರ್ಗದೊಂದಿಗೆ ಕೃಷಿ ಎಂಬ ನೂತನ ಉಪಕ್ರಮವನ್ನ ಮಹಾರಾಷ್ಟ್ರದ ಅಮರಾವತಿ ಕೃಷಿ ತಜ್ಞ ಪದ್ಮಶ್ರೀ ವಿಜೇತ ಸುಭಾಷ್ ಪಾಳೇಗಾರ್ ಅವರ ದೇಶಿ ಆಕಳು ಸಗಣಿ, ಗಂಜಲ್, ಬೆಲ್ಲ, ದ್ವಿದಳ ಧಾನ್ಯದ ಹಿಟ್ಟಿನಿಂದ ಜೀವಾಮೃತ ಹಾಗೂ ಪೋಷಕ ದ್ರವ್ಯ ಸಿದ್ಧಗೊಳಿಸಿ ಬೀಜಾಮೃತದಿಂದ ನಾಟಿ ಬೀಜಗಳನ್ನು ಉಪಚರಿಸಿ ಬೆಳೆದಾಗ ಉತ್ತಮವಾಗಿ ವಾಣಿಜ್ಯ, ತೋಟಗಾರಿಕೆ, ಆಹಾರ ಬೆಳೆಗಳನ್ನು ಶೂನ್ಯ ಬಂಡವಾಳದಲ್ಲಿ ಅಧಿಕ ಲಾಭ ಪಡೆಯಬಹುದು ಎಂದರು. ದಿನ ಸುಭಾಷ್ ಪಾಳೇಕರ್ ಅವರ ಶೂನ್ಯ ಬಂಡವಾಳ ಕೃಷಿಯ ನೈಸರ್ಗಿಕ ಕೃಷಿ ವಿಚಾರ ಸಂಕಿರಣ ನಡೀತಾ ಇದೆ. ಅದನ್ನು ಪರಿಸರ ಕ್ರಾಂತಿ ವೇದಿಕೆ ಮತ್ತು ವರುಣ್ ನೈಸರ್ಗಿಕ ನರ್ಸರಿ ಅವರ ಸಹಯೋಗದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ರೈತರಿಗೆ ಈ ದಿನ ಈ ಅತಿ ಹೆಚ್ಚಿನ ಕೃಷಿ ರಾಸಾಯನಿಕ ಕೃಷಿಯಿಂದ ಬದಲಾಗಿ ಶೂನ್ಯ ಬಂಡವಾಳದಲ್ಲಿ ಕೃಷಿಯನ್ನು ಮಾಡ್ತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಒಂದು ಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ರೈತ ವಿಷಮುಕ್ತವಾಗಿ ಆಹಾರ ತಾನು ಸೇವಿಸ್ತಕ್ಕಂಥದ್ದು ಮತ್ತು ವಿಷಮುಕ್ತ ಆಹಾರವನ್ನು ಜನತೆಗೆ ನೀಡ್ತಕ್ಕಂಥ ಒಂದು ವಿಚಾರ ಬರಲಿ ಅನ್ನೋ ಉದ್ದೇಶ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಸರ್, ಒಂದು 50 ಜನ ರೈತರು ಭಾಗವಹಿಸಿದ್ದಾರೆ. ಸಂಪನ್ಮೂಲ ವ್ಯಕ್ತಿಗಳಾಗಿ ಪ್ರಭಾಕರ್ ಟಿ ಆರ್ ಅಂತ ತುಮಕೂರಿಂದ ಬಂದು ಪ್ರಸನ್ನ ಕುಮಾರ್ ಅವರು ಬಂದು ಕಾರ್ಯಕ್ರಮ ಮಾಡಿಕೊಡ್ತಾ ಇದ್ದಾರೆ. ಏನೇನೆಲ್ಲ ಕಲಿಸ್ತಾ ಇದ್ದಾರೆ ಸರ್? ಸರ್, ಭೂಮಿನ ಉಳುಮೆ ಮಾಡ್ತಕ್ಕಂಥದ್ದು ಹೇಗೆ, ಮತ್ತು ಅದರಲ್ಲಿ ಎರೆಹುಳ ಉತ್ಪಾದನೆ ಆಗ್ತಕ್ಕಂಥದ್ದು ಹೇಗೆ, ನೀರಿನ ಇಂಗಿಸ್ತಕ್ಕಂಥ ಬಗೆ ಹೇಗೆ, ಬೆಳೆಯನ್ನು ನಾವು ಯಾವ ರೀತಿ ಮಾಡಬೇಕು,
ಅದರಿಂದ ಇಳುವರಿ ಹೇಗೆ ಪಡೆಯಬೇಕು, ಬಂಡವಾಳವನ್ನು ಕಡಿಮೆ ಖರ್ಚನ್ನು ಕಡಿಮೆ ಮಾಡಿ ಇಳುವರಿಯನ್ನು ಉತ್ಪಾದನೆ ಜಾಸ್ತಿ ಹೇಗೆ ಮಾಡಿಕೊಡತಕ್ಕಂಥ ವಿಚಾರವನ್ನು ಅವರು ಕಲಿಸ್ತಾ ಇದ್ದಾರೆ. ನಂತರ ಡಾಬಸ್ಪೇಟೆ ಹೋಬಳಿಯ ಹುಚ್ಚ ವೀರಯ್ಯನ ಪಾಳ್ಯದ ಸಾವಯವ ಕೃಷಿಕ ಚಂದ್ರಶೇಖರ್ ಮಾತನಾಡಿ, ನಾನು ಸಹ ಜೀವಾಮೃತ ಬಳಸಿ ಉತ್ತಮ ಲಾಭಗೊಳಿಸುತ್ತಿದ್ದೇನೆ. ಜೀವಾಮೃತ ಮತ್ತು ಬೀಜಾಮೃತ ರೈತನ ಜೀವನಾಡಿ ಎಂದು ಬಣ್ಣಿಸಿದರು. ಅಂದರೆ ನಾವು ಯಾವುದೇ ರಾಸಾಯನಿಕಗಳ ಒಳಸುರಿ ಇಲ್ಲದೆ ಹೇಗೆ ಬೆಳೆ ಮಾಡ್ಬೋದು, ಕ್ರಿಮಿನ ಹೇಗೆ ಕಂಟ್ರೋಲ್ ಮಾಡ್ಬೋದು, ಉಳುಮೆ ರಹಿತವಾಗಿ ಹೇಗೆ ಕೃಷಿ ಮಾಡ್ಬೋದು ಅಂತ ಈ ಒಂದು ಕಾರ್ಯಾಗಾರದಿಂದ ನಮಗೆ ಗೊತ್ತಾಗ್ತದೆ. ನಾವು ಹೆಚ್ಚಿಗೆ ನಂದೊಂದು 8 ವರ್ಷದಿಂದ ನಾನು ನೈಸರ್ಗಿಕ ಕೃಷಿಕನೇ. ನಾನು ಎಲ್ಲ ಥರದ ಒಳಸುರಿಗಳಿಲ್ಲದೇ ಎಲ್ಲ ಬೆಳೆನೂ ಹೂಕೋಸಿಂದ ಹಿಡಿದು ಕಷ್ಟವಾಗಿ ಹೂಕೋಸು ಬೆಳಿಬೋದು ಕಷ್ಟ ಅಂತಾರೆ, ಯಾವುದೇ ಕೆಮಿಕಲ್ ಇಲ್ಲದಂಗೆ ನಾನು ಹೂಕೋಸು ಬೆಳೆದಿದ್ದೀನಿ. ಯಾವುದೇ ಒಳಸುರಿಗಳಿಲ್ಲದಂಗೆ ಎಲ್ಲ ಥರದ ಬೆಳೆನೂ ಬೆಳಿಬೋದು. ಲಾಭಾಂಶನೂ ಕೂಡ ಉತ್ತಮ ಲಾಭಾಂಶ ಉತ್ತಮ ಲಾಭವೇ ಇರುತ್ತೆ. ಸರ್, ಸಮಾಜದ ಯಾವತ್ತೂ ಇನ್ನೊಬ್ರಿಗೆ ಅಡಿಯಾಳಾಗಬೇಕು ಅಂತೇನು ಇರೋದಿಲ್ಲ. ರಾಸಾಯನಿಕ ತರಬೇಕು ಇದು ಹೊಡಿಬೇಕು ಅಂತ ಅವನಿಗೆ ಮಾಹಿತಿ ಕಮ್ಮಿ ಇರ್ತದೆ. ಆ ತಿಳುವಳಿಕೆ ನಮ್ಮ ತಾತನ ಕಾಲದಿಂದನೂ ಅದು ಇದ್ದಿದ್ದನ್ನು ನಮಗೆ ಅವರಿಗೆ ಗೊತ್ತಿರಲಿಲ್ಲ. ಅಷ್ಟಾಗಿ ಅವ್ರ ಮುಂದಿನ ತಲೆಮಾರಿಗೆ ತಲುಪಿಸ್ಲಿಲ್ಲ. ಆ ಕೆಲಸನ ನಮಗೆ ಫುಕಾಕ ಒಬ್ಬರು ನಮ್ಮ ಭಾರತಕ್ಕೆ ಬಂದರೆ ಕರ್ನಾಟಕದಲ್ಲಿ ನಾರಾಯಣ್ ರೆಡ್ಡಿ ಅವರು, ಇವರು ನಮ್ಮ ಪಾಳೇಕರ್ ಸರ್ ಅವರು ಒಂದು ಮಾಡೆಲ್ ಮಾಡಿದ್ದಾರೆ. ನಮ್ಮ ಪಾರಂಪರಿಕಗತ ಕೃಷಿನ ಹೇಗೆ ನಾವು 1 ವರ್ಷ 2 ವರ್ಷದಲ್ಲಿ ರೀಚ್ ಆಗಬೇಕು ಅಂತ, ಹಾಗೂ ಆ ತಿಳುವಳಿಕೆ ನಾನು ಮಾಡಿದ್ದೀನಿ, ನನ್ನ ಸುತ್ತಮುತ್ತ ರೈತರಿಗೆ ಬರಬೇಕು ಅನ್ನೋ ಒಂದು ಆಸೆ ಇತ್ತು ನನಗೆ. ಅದು ಆ ಈ ಕಾರ್ಯಕ್ರಮಕ್ಕೆ ಉತ್ತೇಜನ ಮಾಡೋಕ್ಕೆ ನನ್ನ ಆಸೆನ ಈಡೇರಿಸಿದ್ದು. ಇವತ್ತು ಮಾರ್ಕೆಟಿಂಗ್ ಮಾಡಬೇಕು ಅಂತ ಒಬ್ಬರು ಈ ಪರಿಸರ ಕ್ರಾಂತಿ ವೇದಿಕೆಯಲ್ಲಿ ಬಂದಿದ್ದರು, ಒಬ್ಬರು ನೈಸರ್ಗಿಕ ನರ್ಸರಿ ಮಾಡ್ತೀನಿ ಅಂತ, ಇಬ್ಬರು ಆಸಕ್ತಿಯಾಗಿರೋದ್ರಿಂದ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಚಾಲನೆ ಸಿಕ್ಕಿದೆ. ಇನ್ನು ಇದೇ ಸಂದರ್ಭದಲ್ಲಿ ಪರಿಸರ ವೇದಿಕೆಯ ರಾಜ್ಯಾಧ್ಯಕ್ಷ ಹನುಮಂತರಾಜು, ನಿರೂಪಕ ವೆಂಕಟೇಶ್ ಚೌತಾಯಿ, ಸಂಪನ್ಮೂಲ ವ್ಯಕ್ತಿಗಳಾದ ತುಮಕೂರಿನ ಪ್ರಸನ್ನ ಕುಮಾರ್, ವೆಂಕಟರಮಣಪ್ಪ, ನಾರಾಯಣಪ್ಪ ಇನ್ನಿತರರು ಪಾಲ್ಗೊಂಡಿದ್ದರು. ತಗೀಕುಪ್ಪೆ ಶ್ರೀಧರ್, ಅಮೋಗ್ ಟಿವಿ, ಡಾಬಸ್ಪೇಟೆ. ಗುಡಿಬಂಡೆ ತಾಲೂಕಿನ ಶಿಕ್ಷಣ ಇಲಾಖೆ ಹಾಗೂ ಅರಣ್ಯ ಇಲಾಖೆಯ ವತಿಯಿಂದ ವನ್ಯಜೀವಿ ಸಪ್ತಾಹ ಕಾರ್ಯಕ್ರಮ ಏರ್ಪಡಿಸಲಾಯಿತು. ನೋಡ್ಕೊಬನ್ನಿ. ಇದರ ಸಲುವಾಗಿ ಶಿಕ್ಷಣ ಇಲಾಖೆ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು, ಶಿಕ್ಷಕರು ಹಾಗೂ ಶಾಲಾ ಮಕ್ಕಳು ಊರಿನ ಮುಖ್ಯ ರಸ್ತೆಯಲ್ಲಿ ಜಾಥಾ ನಡೆಸಿ ವನ್ಯಜೀವಿಗಳ ಮಹತ್ವದ ಬಗ್ಗೆ ಹೇಳಿದರು. ಈ ಸಮಯದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ ಮಾತನಾಡಿ, ನಾಗರೀಕರಣ, ಕಾಡುಗಳ ನಾಶದಿಂದಾಗಿ ವನ್ಯಜೀವಿಗಳ ಅಸ್ತಿತ್ವ ವಿನಾಶದೆಡೆಗೆ ಬಂದಿದೆ. ಅನೇಕ ವನ್ಯಜೀವಿಗಳು ಇತಿಹಾಸದಿಂದಲೇ ಮರೆಯಾಗಿವೆ. ಅರಣ್ಯ ವನ್ಯಜೀವಿಗಳ ವೈವಿಧ್ಯತೆ, ಪ್ರಪಂಚಕ್ಕೆ ಅವುಗಳ ಅನಿವಾರ್ಯತೆಯನ್ನು ಮಕ್ಕಳಿಗೆ ತಿಳಿಸಿ ಅರಿವು ಮೂಡಿಸುವುದಕ್ಕಾಗಿ ಸರ್ಕಾರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಈ ಕಾರ್ಯಕ್ರಮವನ್ನು 3 ತಾರೀಕಿನಂದು ರಾಜ್ಯ ಅರಣ್ಯ ಸಚಿವರಾದ ಉಮೇಶ್ ಕತ್ತಿರವರು ಉದ್ಘಾಟನೆ ಮಾಡಿದ್ದು ರಾಜ್ಯದ ಪ್ರತಿ ತಾಲೂಕಿನಲ್ಲಿ ನಡೆಸಲಾಗುತ್ತದೆ. ಇದಲ್ಲದೆ ಮಕ್ಕಳಿಗೆ ವಿಡಿಯೋ ಮೂಲಕ ಅರಣ್ಯ ಪ್ರದೇಶಗಳಿಗೆ ಪ್ರವಾಸ ಕರೆದೊಯ್ಯುವ ಮೂಲಕ ಮಕ್ಕಳಲ್ಲಿ ಜಾಗೃತಿ ಮೂಡಿಸಲು ಮುಂದಾಗಿದ್ದೇವೆ ಎಂದರು. ವನ್ಯಜೀವಿ ಸಪ್ತಾಹದ ಆಚರಣೆಯ ಅಂಗವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ನಮ್ಮ ತಾಲೂಕಿನಲ್ಲಿ ನಾವು ಶಾಲಾ ಮಕ್ಕಳಿಂದ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಈ ಕಾರ್ಯಕ್ರಮಗಳಲ್ಲಿ ಒಟ್ಟು 4 ಹಂತಗಳಲ್ಲಿ ನಾವು ತಾಲೂಕು ಹಂತದಲ್ಲಿ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಈಗ 4ನೇ ತಾರೀಕು ಇವತ್ತು ಎಲ್ಲ ಮಕ್ಕಳೊಂದಿಗೆ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಇದು ನಡೀತಾ ಇದೆ. ಇದರ ಉದ್ದೇಶ ಏನಂತೇಳಿದ್ರೆ ಜಿಲ್ಲೆಯಲ್ಲಿರ್ತಕ್ಕಂತಹ ಸಂಪದ್ಭರಿತವಾಗಿರ್ತಕ್ಕಂತಹ ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಕುರಿತು ಅದರ ಅರಿವನ್ನು ಮಕ್ಕಳಲ್ಲಿ, ಸಾರ್ವಜನಿಕರಲ್ಲಿ, ಗಣ್ಯರಲ್ಲಿ ಮತ್ತು ಇತರೆ ಸಾರ್ವಜನಿಕರಲ್ಲಿ ಮೂಡಿಸ್ತಕ್ಕಂಥ ಉದ್ದೇಶದಿಂದ ಇವತ್ತು ನಾವು ಇವತ್ತು ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗೆ 5ನೇ ತಾರೀಕು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಅಕ್ಟೋಬರ್ ಶಾಲಾ ಮಕ್ಕಳಿಗೆ ವನ್ಯಜೀವಿಗಳ ಬಗ್ಗೆ ಅರಿವು ಮೂಡಿಸ್ತಕ್ಕಂತಹ ಹಿನ್ನೆಲೆಯಲ್ಲಿ ಚಿತ್ರಕಲಾ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ ಮತ್ತು ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. 5 ಶಾಲೆಗಳಿಂದ ಮಕ್ಕಳಲ್ಲಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮುಖಾಂತರ ಅವ್ರಿಗೆ ಸ್ಪರ್ಧೆಗಳನ್ನು ಆಚರಿಸಿ ರಸಪ್ರಶ್ನೆಯಲ್ಲಿ ಮತ್ತು ಈ ಸ್ಪರ್ಧೆಗಳಲ್ಲಿ 1st, 2nd ಬಂದಿರತಕ್ಕಂತಹ ಮಕ್ಕಳನ್ನು ನಾವು ಇನ್ನು ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎನ್ ವೆಂಕಟೇಶಪ್ಪ, ವಲಯ ಅರಣ್ಯಾಧಿಕಾರಿಗಳಾದ ಚಂದ್ರಶೇಖರ್ ರೆಡ್ಡಿ, ಟಿಪಿಇಒ ಜಿ ಪ್ರಕಾಶ್, ಶಿಕ್ಷಣ ಸಂಯೋಜಕರಾದ ಜಿ ವೀರಚಂದ್ರಶೇಖರ್ ಮತ್ತಿತರರು ಹಾಜರಿದ್ದರು. ವಿ ರಾಜಶೇಖರ್, ಅಮೋಘ್ ಟಿವಿ, ಗುಡಿಬಂಡೆ.
ಇನ್ನು ಬಿರಿಯಾನಿ ರುಚಿ ತೋರಿಸಿ ಮತಾಂತರಕ್ಕೆ ಯತ್ನಿಸುತ್ತಿದ್ದರು ಅನ್ನೋ ಆರೋಪದ ಮೇಲೆ ಮೂವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿ ಎರಡು ಕೋಮಿನ ಗುಂಪುಗಳ ಮಧ್ಯೆ ವಾಗ್ವಾದ ನಡೆದಿದೆ. ಮಧ್ಯ ಪ್ರವೇಶಿಸಿದ ಪೊಲೀಸರು ಎರಡು ಗುಂಪುಗಳನ್ನು ಚದುರಿಸಿ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿತ್ತು. ಚಿಕ್ಕಬಳ್ಳಾಪುರ ನಗರದ ಕಂದವಾರದಲ್ಲಿ ಕ್ರೈಸ್ತ ಮತಕ್ಕೆ ಹಿಂದೂಗಳನ್ನ ಮತಾಂತರ ಮಾಡುತ್ತಿದ್ದಾರೆ. ಅದರಲ್ಲೂ ಸಣ್ಣ ಮಕ್ಕಳು ಹೆಂಗಸರಿಗೆ ಬಿರಿಯಾನಿ ರುಚಿ ತೋರಿಸಿ ಇಲ್ಲಸಲ್ಲದ ಮಾತುಗಳನ್ನ ಹೇಳಿ ಬೈಬಲ್ ಪಠಣ ಮಾಡಿಸಿ ಬಲವಂತವಾಗಿ ಮತಾಂತರ ಮಾಡುತ್ತಿದ್ದಾರೆ ಎಂದು ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಟೈಲರಿಂಗ್ ಹೇಳಿಕೊಡುತ್ತಿದ್ದ ಕೇಂದ್ರಕ್ಕೆ ನುಗ್ಗಿ ಅಲ್ಲಿದ್ದ ಕ್ರಿಶ್ಚಿಯನ್ ಧರ್ಮದ ಮೂರು ಮಂದಿಯನ್ನ ಪೊಲೀಸ್ ವಶಕ್ಕೆ ನೀಡಿದ್ದಾರೆ. ಇನ್ನು ಮನೆಯೊಂದರಲ್ಲಿ ಬಹಳ ದಿನಗಳಿಂದ ಬೈಬಲ್ ಪಠಣ ಪ್ರಾರ್ಥನೆ ಮಾಡಿಸುತ್ತಿದ್ದರು ಎಂದು ಹಿಂದೂ ಪರ ಸಂಘಟನೆಗಳು ನೀಡಿದ್ದ ದೂರಿನ ಮೇರೆಗೆ ವಿಚಾರಣೆಗೆ ಕರೆತಂದಿರುವವರನ್ನ ಮತಾಂತರಗಳಲ್ಲಿ ಅವರನ್ನ ಬಿಡಿ ಎಂದು ಕ್ರೈಸ್ತ ಪಾದರಿಗಳು ಅನುಯಾಯಿಗಳು ಕ್ರೈಸ್ತ ಕನ್ನಡ ಪರ ಸಂಘಟನೆ ಮುಖಂಡರು ನಗರ ಠಾಣೆ ಮುಂದೆ ಜಮಾಯಿಸಿದರು. ಆಗ ಎರಡು ಗುಂಪುಗಳ ಮಧ್ಯೆ ಮಾತಿನ ಚಕಮಕಿ ನಡೆಯುತ್ತಿತ್ತು. ಇನ್ನು ನಗರ ಠಾಣಾ ಎಸ್ಐ ಹೊನ್ನೇಗೌಡ ಕೊಂಚ ಏರು ಧ್ವನಿಯಲ್ಲಿಯೇ ಗದರಿಸಿ ಠಾಣೆಯ ಸುತ್ತಮುತ್ತಲು ಯಾರೂ ನಿಲ್ಲದಂತೆ ಚದುರಿಸಿದರು. ಇವರು ಕಂದವಾರದಲ್ಲಿ ಇವತ್ತು ಒಂದು ಮನೆಯನ್ನ ಬಾಡಿಗೆ ತಗೊಂಡು ಇವರು ಮತಾಂತರ ಮಾಡುವಂತ ಪ್ರಯತ್ನಗಳು ಮಾಡ್ತಾ ಇದ್ರು. ನಾವು ಅಲ್ಲಿ ಹೋಗಿ ನೋಡಿದಾಗ ಮೂರು ತಿಂಗಳು ಮುಂಚೆ ಒಂದ್ಸತಿ ವಾರ್ನ್ ಮಾಡಿದ್ರು, ನೋಡಿ ಈ ರೀತಿ ಮತಾಂತರ ಮಾಡೋದು ತಪ್ಪು, ಹಿಂದೂಗಳ ಬಗ್ಗೆ ಎಲ್ಲ ನೀವು ಅವೆಲ್ಲ ಅವಾಚ್ಯ ಶಬ್ದಗಳಿಂದ ನಿಲ್ಸೋದು ತಪ್ಪು, ಈ ರೀತಿ ಮಾಡಬೇಡಿ ಅಂತ ಹೇಳಿದಾಗ ಇಲ್ಲ ನಾವು ತಪ್ಪಾಯಿತು ನೆಕ್ಸ್ಟ್ ಬರೋದಿಲ್ಲ ಅಂತೇಳಿ ಹೊರಟೋಗಿದ್ರು ಇವರು. ಅದಾಗಿ ಇವರು ಎರಡು ತಿಂಗಳಿಗೆ ಮತ್ತೆ ಈ ಮೂರು ತಿಂಗಳಾದ್ರೂ ಮತ್ತೆ ಇದೇ ರೀತಿಯಾಗಿ ಮತ್ತೆ ಬಂದು ಮತಾಂತರ ಮಾಡೋ ಪ್ರಯತ್ನ ಮಾಡ್ತಾಯಿದ್ರು ರೂಮ್ ಒಳಗಡೆ. ನಾವು ಬಾಗಿಲು ತೆಗೆಸಿ ಒಳಗಡೆ ಆಗಿ ನೋಡಿದಾಗ ನಾವು ಕೇಳಿದ್ರಿ ಏನಪ್ಪ ಈ ರೀತಿ ಮಾಡ್ತಾಯಿದ್ರೆ, ಈ ರೀತಿ ಮಾಡೋದು ತಪ್ಪು ಅಂದಾಗ ಅವ್ರು ಹೇಳೋದು ಇಲ್ಲ ನಾವು ಟೈಲರಿಂಗ್ ಹೇಳ್ಕೊಡ್ತಾ ಇದ್ದೀರಿ ಅಂತ. ನಾವು ಕೇಳಿದೆ 3 ವರ್ಷದ ಮಕ್ಕಳಿಗೆ 5 ವರ್ಷದ ಮಕ್ಕಳಿಗೆ ನೀವು ಯಾವ ರೀತಿ ಟೈಲರಿಂಗ್ ಹೇಳ್ಕೊಡ್ತೀರಾ ನಮಗೆ ತೋರಿಸ್ರಿ ಅಂದೆ. ಅಲ್ಲಿ ತೋರಿಸಿದಾಗ ಯಾವುದು ಮಿಷಿನ್ಗಳಿಲ್ಲ, ಬರೀ ಏನು ಮತಾಂತರದ ಬಗ್ಗೆ ಪ್ರಚಾರಗಳು ಮಾಡೋದು ಮತ್ತು ಅವ್ರ ಮಕ್ಕಳಿಗೆ ಕೇಕ್ಗಳು ಕೊಡೋದು ಅದು ಹಿಂಗೆ ನಮ್ದು ಹಿಂಗೆ ಅಂತ ಅವರು ಭಜನೆಗಳೆಲ್ಲ ಮಾಡಿಸಿ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲೂ ಏನೋ ಊಟ ಹಾಕ್ಕೊಡ್ತೀವಿ ನಾವು, ಹಂಗೆ ಕೊಡ್ತೀವಿ ಹಿಂಗೆ ಕೊಡ್ತೀವಿ ಅಂತೆಲ್ಲ ಅವರು ಆವರ್ಷಗಳೆಲ್ಲ ಒಡ್ಡಿ ಅವರು ಮತ್ತೆ ಮತಾಂತರ ಮಾಡೋ ಪ್ರಯತ್ನ ಮಾಡಿದ್ದಕ್ಕೆ ನಾವು ಇವತ್ತು ಪೊಲೀಸರನ್ನೆಲ್ಲ ಕರೆಸಿ ಮತ್ತೆ ಈ ರೀತಿ ಮತಾಂತರ ಆಗಬಾರ್ದು, ಇದನ್ನು ತಡಿಬೇಕು ಅಂತೇಳಿ ಹಿಂದೂ ಹೋರಾಟಗಾರದಿಂದ ನಾವೆಲ್ಲ ಸೇರಿ ಇವ್ರಿಗೆ ಕಂಪ್ಲೇಂಟ್ ಕೊಟ್ಟು ಸ್ಟೇಷನ್ಗೆ ಕುಂಡ್ರಿಸಿದ್ದೀರಿ ಇವಾಗ ಅವ್ರನ್ನ, ಇನ್ನು ಮುಂದೆ ಏನಾಗುತ್ತೆ ಅಂತ ಅದನ್ನು ನಾವು ಇಲ್ಲಿ ಕಾದು ನೋಡ್ತೇವೆ. ಅವರೆಲ್ಲ ಒಂದು 35-40 ಜನ ಇದ್ದರು, ಮತ್ತು ಬೆಂಗಳೂರಿಂದ ಬಂದು ಮತಾಂತರ ಮಾಡೋರು ಬಂದು 5 ಜನ ಬಂದಿದ್ದಾರೆ ಬೆಂಗಳೂರಿಂದ. ಈ ಥರ ಎಲ್ಲ ಆಗಿರೋದಕ್ಕೆ ಇದನ್ನು ನಾವು ಪೊಲೀಸ್ ಸ್ಟೇಷನ್ ಬಳಿ. ಇನ್ನು ಮತಾಂತರ ನಡೆದಿದೆಯೋ ಅಥವಾ ಕೇವಲ ಪ್ರಾರ್ಥನೆಯಷ್ಟೇ ಮಾಡುತ್ತಿದ್ದಾರೋ ಅನ್ನೋದನ್ನ ಹಿಂದೂ ಜಾಗರಣೆ ವೇದಿಕೆ ಕಾರ್ಯಕರ್ತರು ಹೇಳಿದ್ದರು ಅನ್ನೋ ಕಾರಣವೇ ನೆಪ ಮಾಡಿ ಅವರ ವಿರುದ್ಧ ಕೇಸು ದಾಖಲಿಸುವುದು ಬಿಟ್ಟು ಸತ್ಯಾಸತ್ಯತೆಯನ್ನ ಪರಿಶೀಲಿಸಿ ಒಂದು ವೇಳೆ ಬಲವಂತ ಮತಾಂತರ ನಡೆಯುತ್ತಿದ್ರೆ ಮಾತ್ರ ಮೊಕದ್ದಮೆ ದಾಖಲಿಸುವತ್ತ ಪೊಲೀಸರು ಮುಂದಾಗಲಿ ಅಲ್ವೇ. ಕಂದವಾರದಲ್ಲಿ ಕ್ರಿಶ್ಚಿಯನ್ ಮಿಷನರೀಸ್ ಹಿಂದೂಗಳನ್ನ ಕನ್ವರ್ಟ್ ಮಾಡ್ತಾ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾರೆ. ಈ ಹಿಂದೂಗಳು ಎಚ್ಚೆತ್ತುಕೊಳ್ಳಬೇಕು, ಇಲ್ದಿದ್ರೆ ಮುಂದೆ ನಡೆಯುತ್ತಾ ಘಟನೆಗಳಿವೆ, ನಾವೇ ಕಾರಣಕರ್ತ ಆಗ್ತೀವಿ. ಇವತ್ತು ಮಿಷಿನರೀಸ್ ಬಂದು ಎಲ್ರಿಗೂ ಆಸೆ ಬೇಕು, ಆಸೆ ಇಟ್ಟು ಎಲ್ಲ ಮತಾಂತರ ಮಾಡ್ತಾಯಿದ್ರು. ಎಲ್ಲ ಅಲ್ಪಸಂಖ್ಯಾತರ ಇವ್ರನ್ನ ಬಡವ್ರನ್ನ ಮೈನ್ ಟಾರ್ಗೆಟು ಬಡವ್ರನ್ನೇ ಟಾರ್ಗೆಟ್ ಮಾಡಿ ಅವ್ರಿಗೆ 500,000 ಕೊಟ್ಟು ಕನ್ವರ್ಟ್ ಮಾಡ್ತಾಯಿದ್ರೆ ದಯಮಾಡಿ ಹಿಂದೂಗಳು ಎಚ್ಚೆತ್ತುಕೊಳ್ಳೆ ಇಲ್ಲದ ಮುಂದಿನ ಪೀಳಿಗೆಯಾಗಿ ನಮ್ಮ ಹಿಂದುತ್ವಕ್ಕೆ ಕೊಡಲಿ ಏಟು ಬೀಳಲಿದೆ. ಏನು ಹೇಳ್ತಾರೆ ಅಂದರೆ ಯಾರೋ ಲಾಯರ್ ಬಂದಿದ್ದಾರೆ ದೇವನಹಳ್ಳಿಯಿಂದ ಫಾಸ್ಟು, ಆ ಮನುಷ್ಯ ಹೇಳ್ತಾನೆ ಅಂದರೆ ಈ ಪ್ರಜಾಪ್ರಭುತ್ವದಲ್ಲಿ ನಮಗೆ ಕಾನೂನು ಇದೆ, ನಾವು ಕನ್ವರ್ಟ್ ಮಾಡೋಕ್ಕೆ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂಥೇಳಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರು. ಅಷ್ಟೊತ್ತು ಪೊಲೀಸರು ಬಂದು ಅವ್ರ ಮೇಲೆ ತಡೆ ಮಾಡಿದ್ರು. ಎಲ್ಲ ಒಟ್ಟಿನಲ್ಲಿ ರಾಜ್ಯದಲ್ಲಿ ಮತಾಂತರದ ಕುಗ್ಗು ಜೋರಾಗಿ ಹೆಸರು ಕೇಳುತ್ತಿದೆ. ಹಿಂದೂಗಳನ್ನ ಕ್ರಿಶ್ಚಿಯನ್ನರಿಗೆ ಮತಾಂತರ ಮಾಡುತ್ತಿದ್ದಾರೆ ಎಂದು ಆರೋಪಗಳು ಕೇಳಿ ಬರುತ್ತಲೇ ಇವೆ. ಇನ್ನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಇದಕ್ಕೊಂದು ಕಡಿವಾಣ ಹಾಕುವವರೆಗೂ ಇದಕ್ಕೆ ಕೊನೆಯಿಲ್ಲ ಎಂದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. 31 ವರ್ಷದ ಜೈ ಶ್ರೀರಾಮ್ ಎಂಬ ರೌಡಿ ಶೀಟರ್ ಬರ್ಬರ ಕೊಲೆಯಾಗಿರುವಂತಹ ಘಟನೆ ಬೆಂಗಳೂರು ಹೊರವಲಯದ ನೆಲಮಂಗಲ ತಾಲೂಕಿನ ದಾವಸ್ಪೇಟೆ ಬಳಿಯ ಕೆರಗತ್ತಿಗಿನೂರ್ ಗೇಟ್ ಬಳಿ ನಡೆದಿದೆ. We'll be right back.
ಸ್ಯಾಂಟ್ರೋ ಕಾರಿನಲ್ಲಿ ಬಂದಿದ್ದ ಅಪರಿಚಿತರಿಂದ ಕೃತ್ಯ ನಡೆದಿದೆ. ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 48ರ ಕೆರೆಗತ್ತಿಗೆನೂರು ಗೇಟ್ ಬಳಿಯ ನಮಸ್ತೆ ಬೆಂಗಳೂರು ಹೋಟೆಲ್ ಬಳಿ ಘಟನೆ ನಡೆದಿದ್ದು, ಬೈಕ್ಗೆ ಹಿಂಬದಿಯಿಂದ ಗುದ್ದಿದ ನಂತರ ಅಡ್ಡಗಟ್ಟಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ಇನ್ನು ತ್ಯಾಮಗುಂಡ್ಲು ಪೊಲೀಸ್ ಠಾಣೆಯ ವ್ಯಾಪ್ತಿಯ ರೌಡಿ ಶೀಟರ್ ಆಗಿದ್ದ ಜೈ ಶ್ರೀರಾಮ್ ಎನ್ನಲಾಗಿದೆ ಅನೈತಿಕ ಸಂಬಂಧ ಹಿನ್ನೆಲೆ ಕೊಲೆಯಾಗಿರುವ ಶಂಕೆ ಕೂಡ ವ್ಯಕ್ತವಾಗಿದೆ. ತ್ಯಾಮಗುಂಡ್ಲು ಹಾಗೂ ಡಾಬಸ್ಪೇಟೆ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದರು. ಅಪರ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮೀ ಗಣೇಶ್, ಎಸ್ಪಿ ಡಾಕ್ಟರ್ ಕೋನ ವಂಶಕೃಷ್ಣ ಇವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬೈಕ್ನಲ್ಲಿ ಇಬ್ಬರು ಪ್ರಯಾಣ ಮಾಡುತ್ತಿದ್ದರು. ಬೈಕ್ನಲ್ಲಿ ಮುಂಬದಿಯಲ್ಲಿ ಕುಳಿತಿದ್ದ ಸತೀಶ್, ಹಿಂಬದಿ ಕುಳಿತಿದ್ದ ರೌಡಿ ಶೀಟರ್ ಜೈ ಶ್ರೀರಾಮ್ ಹತ್ಯೆಯಾಗಿದ್ದಾನೆ. ನಾವು ಬರಗುಂಡೆ ಕಾಲೇಜಿಂದ ತುಮಕೂರು ಹೋಗ್ತಾ ಇದ್ದೆ. ಹಿಂದ್ಗಡೆಯಿಂದ ಬಂದು ಗುದ್ದುಬಿಟ್ರು. ಹಾಸ್ಪಿಟಲ್ ಹೋಗಿ ಬಿದ್ದೆ. ಬಿದ್ದು ಎದುರು ವರ್ಷದಲ್ಲಿ ಇವ್ರಿಗೆ ಮುಚ್ಚಲು ಹೊಡಿತಾ ಇದ್ರು. ಅವ್ರು ಎಷ್ಟು ಜನ ಇದ್ರು? ಅವರು 4-5 ಜನ ಇದ್ರು. ಎಲ್ಲರ ಹತ್ರನು ಮುಚ್ಚಿತ್ತು. ಎಲ್ಲ ಮಾಸ್ಕ್ ಹಾಕೊಂಡಿದ್ರು? ಎಲ್ಲರೂ ಮಾಸ್ಕ್ ಹಾಕಿದ್ರು. ಬಂದು ಗುದ್ದೆ ಇಟ್ಕೊ ನಾವು ಅಷ್ಟೂದಲ್ಲಿ ಹೋಗಿ ಬಿದ್ದೆ. ಅವ್ರು ಬಿದ್ದು ಅವ್ರನ್ನ ಟಾರ್ಗೆಟ್ ಮಾಡಿ ಹೊಡಿತಾ ಇದ್ರು. ಯಾವ ಕಾರಲ್ಲಿ ಬಂದಿದ್ರು ಅವರು? ಬ್ಲ್ಯಾಕ್ ಕಲರ್ ಕಾರು. ಯಾವುದು? ನಾನು ತಲೆ ಸ್ವಲ್ಪ ಇದಾಗ್ತಿತ್ತು. ಆಮೇಲೆ ಹೊಡೆದ್ರು. ಆಮೇಲೆ ನನ್ನನ್ನು ತೋರಿಸಿದ್ರು. ಬೇಡ ಬಾ ಅಂತ ಕರ್ಕೊಂಡು ಹೋಗ್ಬಿಟ್ರು. ಆ ಕಡೆಗೆ ತುಮಕೂರು ಕಡೆಗೆ ಹೋಯ್ತು ಕಾರು. ಓಕೆ. ಅವರು ಫಾಲೋ ಅಪ್ ಮಾಡಿದ್ರು ನಿಮ್ಮನ್ನ ಸುಮಾರು ದೂರದಿಂದ? ಅದೇನು ಅಂತ ಗೊತ್ತಾಗಿ ನಮ್ಮ ಗಾಡಿ ಅವ್ರು ಹಿಂದ್ಗಡೆ ಫೋನಲ್ಲಿ ಕುತ್ಕೊಂಡು ಮಾತಾಡ್ತಾರೆ. ಎಲ್ಲಿ ನಡೆದಿದೆ ಘಟನೆ? ಎಲ್ಲಿ ಹೊಡೆದಿರು? ನಮಗೆ ಕರ್ಕೊಂಬಂದ್ರಲ್ಲ ಅಲ್ಲಿಂದ, ಅಲ್ಲೇ ಆಗಿದ್ದು. ಓಕೆ. ಕೊಲೆಯಾದ ಜೈ ಶ್ರೀರಾಮ್ ಬೆಂಗಳೂರಿನ ಯಶವಂತಪುರ ಬಳಿ ವಾಸವಾಗಿದೆ ಎನ್ನಲಾಗಿದೆ. ಇತ್ತ ಎಸ್ಪಿ ಡಾಕ್ಟರ್ ಕೋನ ವಂಶಕೃಷ್ಣ ಮಾತನಾಡಿ, ತನಿಖೆ ಪ್ರಗತಿಯಲ್ಲಿದೆ, ಸ್ಥಳ ಮಹಜ ನಡೆಸಿದ್ದೇವೆ, ರೌಡಿ ಶೂಟರ್ ಹಿನ್ನೆಲೆ ತನಿಖೆಯನ್ನು ನಡೆಸಲಿದ್ದೇವೆ ಎಂದು ತಿಳಿಸಿದರು. ಎನ್ಎಚ್ ಮೇಲೆ 1:30-1:45 ಸುಮಾರು ಮಧ್ಯಾಹ್ನ ಆ ಟೈಮಲ್ಲಿ ಒಬ್ಬ ವ್ಯಕ್ತಿಯನ್ನು ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಜ ಇದು ಸ್ಪಾಟ್ ವಿಸಿಟ್ ಮಾಡಲಿಕ್ಕೆ ಬಂದಿದ್ದೀವಿ. ಇದರಲ್ಲಿ ನೈಟ್ರೋ ಅಂತ ವೆಹಿಕಲ್, ಒಂದು ಡಿಒ ಟೈಪ್ ವೆಹಿಕಲಲ್ಲಿ ಹೋಗ್ತಾಯಿದ್ರು. ಇಬ್ಬರು ವ್ಯಕ್ತಿಗಳು ತುಂಬ ಸ್ಲಿಂಕೋರು. ಬ್ಯಾಕ್ ಸೈಡಿಂದ ಬಂದು ಯಾವುದೋ ಒಂದು ಫೋರ್ ವೀಲರಲ್ಲಿ ಡಿಕ್ಕಿ ಹೊಡೆದು ಆದಮೇಲೆ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತೇಳಿ ಇದಾಗಿದೆ. ಆಲ್ರೆಡಿ ಹಾಸ್ಪಿಟಲ್ಗೆ ಪೋಸ್ಟ್ಮಾರ್ಟಮ್ಗೆ ಶಿಫ್ಟ್ ಮಾಡಿದ್ವಿ. ನೋಡ್ತೀವಿ ಹಿಸ್ಟ್ರಿ ಏನಿದೆ. ಇವರು ಡಿಸೀಸ್ಡ್ ಆಲ್ರೆಡಿ ರೌಡಿ ಶೀಟರ್ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರು ಯಾವ ಕಾರಣಕ್ಕೆ ಆಗುವುದು ಅನ್ನೋದು ನಮಗೆ ಇನ್ನೂ ಗೊತ್ತಾಗಿಲ್ಲ. ತನಿಖೆ ಮಾಡ್ತೀವಿ. ಆಲ್ರೆಡಿ ಇಮಿಡಿಯೇಟಾಗಿ ಟೀಮ್ಸ್ ಮಾಡಿ ಸಸ್ಪೆಕ್ಷನ್ ಇಟ್ಕೊಳ್ಳಿಕ್ಕೆ ಹೇಳಿದ್ವಿ. ಹೌದು, ರನ್ನಿಂಗ್ ರೌಡಿ ಶೀಟ್ ಇದೆ ಅಂತ ಹೇಳಿದ್ರು. ನೋಡ್ತೀವಿ, ಚೆಕ್ ಮಾಡ್ತೀವಿ. ವಿಲ್ ಡೆಫಿನೆಟ್ಲಿ ಕ್ಯಾಚ್ ದ ಅಕ್ಯೂಸ್ಡ್. ಗೊತ್ತಿಲ್ಲ ಅದು. ಅದೇ ಅದು ನಾವು ನೋಡಬೇಕು. ನಾವು ಈಗ ಜಸ್ಟ್ ಸ್ಟಾರ್ಟ್ ಆಗಿದೆ, ನಾವು ಅಪ್ಡೇಟ್ ಮಾಡ್ತೀವಿ. ಇನ್ನು ಕೊಲೆಯಾದ ಜೈ ಶ್ರೀರಾಮ್ ಜೊತೆಗಿದ್ದ ಸ್ನೇಹಿತನಿಗೆ ಸಣ್ಣ ಪುಟ್ಟ ಗಾಯಗಳಾಗಿ ನೆಲಮಂಗಲ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಇಂದು ಮಧ್ಯಾಹ್ನ ಈ ಭೀಕರ ಕೃತ್ಯ ನಡೆದಿದ್ದು ಭೀಕರ ಕೊಲೆಗೆ ಕಾರಣ ಏನೆಂಬುದು ಪೊಲೀಸರ ತನಿಖೆಯಿಂದ ತಿಳಿಯಬೇಕಿದೆ. ತಗಿಕುಪ್ಪೆ ಶ್ರೀಧರ್, ಅಮುಕ್ ಟಿವಿ, ನೆಲಮಂಗಲ. ಕಾಂಗ್ರೆಸ್ ಪಕ್ಷದಲ್ಲಿ ಆಸಕ್ತಿಯಿಂದ ದುಡಿಯುವವರಿಗೆ ಮಾತ್ರ ಆದ್ಯತೆ ಕೊಡಿ, ಕೆಲಸ ಮಾಡದೇ ಇರುವವರಿಗೆ ಆದ್ಯತೆ ಕೊಡಬೇಡಿ. ಜಿಲ್ಲೆಯಲ್ಲಿ ಬಿಜೆಪಿ ಮಾಡುತ್ತಿರುವ ಲೋಪಗಳನ್ನು ಎತ್ತಿ ತೋರಿಸಿ ಪ್ರತಿಭಟನೆಗಳು ಮಾಡುವ ಮೂಲಕ ಸರ್ಕಾರಗಳಿಗೆ ಬಿಸಿ ಮುಟ್ಟಿಸಿ ಎಂದು ಕಾಂಗ್ರೆಸ್ ಹಿರಿಯ ಮುಖಂಡ ರಾಮಲಿಂಗಾರೆಡ್ಡಿ ಕರೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಮತದಾರರ ಪಟ್ಟಿ ಪರಿಷ್ಕರಣೆ ಹಾಗೂ ಬಿಎಲ್ಎಗಳ ನೇಮಕಾತಿ ವಿಷಯದ ಬಗ್ಗೆ ಚರ್ಚಿಸಲು ಕಾಂಗ್ರೆಸ್ ಗಣ್ಯರ ಸಭೆಯನ್ನು ವಿನಯ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ, ಬ್ಲಾಕ್ ಲೆವೆಲ್ ಏಜೆಂಟುಗಳ ಕೇವಲ ಚಿಕ್ಕಬಳ್ಳಾಪುರ ಜಿಲ್ಲೆ ಮಾತ್ರವಲ್ಲದೆ ರಾಜ್ಯ ದೇಶದಲ್ಲಿ ನಡೆಯುವ ವಿದ್ಯಮಾನಗಳ ಬಗ್ಗೆ ಮಾತನಾಡುವಂತಿರಬೇಕು. ಬಿಜೆಪಿ ಪಕ್ಷದ ದುರಾಡಳಿತದ ಬಗ್ಗೆಯೂ ಜನರಿಗೆ ತಿಳಿಸುವ ಮಟ್ಟಕ್ಕೆ ರಾಜಕೀಯ ಅರಿವಿರಬೇಕು ಮತ್ತು ಸಂಘಟನೆ ಚತುರಾಗಿ ಕೆಲಸ ಮಾಡಬೇಕು, ಪ್ರಾಮಾಣಿಕ ಜೀವನ ನಡೆಸುವಂತಿರಬೇಕು ಎಂದು ತಿಳಿಸಿದರು. ಜೊತೆಯಲ್ಲಿ ತಗೊಂಡೋಗ್ತಾ ಇರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ನಾವು
ಅಥವಾ ಎಷ್ಟು ಬೇಕು ಅವ್ರು ಯಾರನ್ನೇನು ಯಾವ ವಿರೋಧ ಏನಿದೆ. ಇನ್ನು ಗೌರಿಬಿದನೂರು ಶಾಸಕ ಶಿವಶಂಕರ್ ರೆಡ್ಡಿ ಮಾತನಾಡಿ, ಜಿಲ್ಲೆಯಲ್ಲಿ ವಿವಿಧ ವಿಭಾಗಗಳ ಜಿಲ್ಲಾಧ್ಯಕ್ಷರು ಪಕ್ಷದ ಬೆಳವಣಿಗೆಗೆ ದುಡಿಮೆ ಮಾಡಬೇಕು. ಕೇವಲ ಹುದ್ದೆಗಾಗಿ ಮಾತ್ರ ಅಥವಾ ವೇದಿಕೆಗೋಸ್ಕರ ಪಕ್ಷದಲ್ಲಿದ್ದೇನು ಉಪಯೋಗವಿಲ್ಲ. ಎಸ್ಸಿ ಘಟಕ ಜಿಲ್ಲಾಧ್ಯಕ್ಷ ಎಂವಿ ಕೃಷ್ಣಪ್ಪರವರನ್ನ ತರಾಟೆಗೆ ತೆಗೆದುಕೊಂಡು ಈ ವಿಚಾರವನ್ನ ಚರ್ಚಿಸಿದರು. ಇನ್ನು ಮುಖಂಡರೆಲ್ಲರೂ ಹಳ್ಳಿ ಹಳ್ಳಿಗೂ ಹೋಗಿ ರೈತರೊಟ್ಟಿಗೆ ಯುವ ಜನರೊಂದಿಗೆ ಬರಬೇಕು. ಇಲ್ಲವಾದರೆ ಸುಮ್ಮನೆ ಇದ್ದು ಬಿಡಬೇಕು. ಚರ್ಚೆಗಳಲ್ಲಿ ಕುಳಿತು ಸುಮ್ಮನೆ ಚಪ್ಪಾಳೆ ಬಾರಿಸಿ ಹೋಗುವುದಲ್ಲ. ಕೆಲಸ ಮಾಡುವಂತರಿಗೆ ಮಾತ್ರ ಸ್ಥಾನಮಾನ ಕೊಡಿ ಎಂದು ಕೊಂಚ ಗಂಭೀರವಾಗಿ ಚರ್ಚೆ ನಡೆಸಿದರು. ಈಗ ಎಲ್ಲರೂ ಅಮೃತೋತ್ಸವ ಬಿಜೆಪಿ ಯಾರು ಸದ್ಯದಲ್ಲಿ ಫ್ರೀಡಮ್ ಪಡೆಯಲಿ ಒಬ್ಬರು ಯಾರು ಪ್ರಾಣ ಕೊಟ್ಟವರೇ ಇಲ್ಲ. ಈ ಥರ ಎಲ್ಲ ಡೋಗಿ ಒಂದು ಇದನ್ನ ನಾವು ಜನಕ್ಕೆ ಮುಟ್ಟಿಸ್ಬೇಕು. ಅದನ್ನು ನೀವು ಸ್ವಲ್ಪ ಕಾಂಪ್ಲೇಟ್ಸ್ ಮಾಡಿ ಭಾಳ ಇರ್ಬೋದು ಇನ್ಫಾರ್ಮೇಷನ್ ಸದ್ಯ ಕ್ಯಾಚಿ ಎಲ್ಲರಿಗೂ ನೀವು ಡೆಲಿವರಿ ಮಾಡಿದ್ರಲ್ಲ ಅದರ ಕಾಂಪ್ಲೇಟ್ ಮಾಡಿಸಿ ಮನೆ ಮನೆಗೆ ಹೆಣ್ಮಕ್ಳು ಹೆಣ್ಮಕ್ಳು ಅಂದವ್ರು ಹೇಳಿದಾಗೆ ಹೆಣ್ಮಕ್ಳಿಗೆ ಎಷ್ಟು ರಿಸರ್ವೇಷನ್ ತಂದು ಸಿ ಜೆ ಸಂಘಗಳಿಗೆ ಎಲ್ಲ ನಮ್ಮ ಬಡ್ಡಿಯಿಂದ ಸಲಹೆ ಕೊಡ್ತಾಯಿದ್ವಿ. ಇದೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ದಯಮಾಡಿ ಇದನ್ನ ನೀವು ಹೆಡ್ಲೈನ್ ಕೊಟ್ಬಿಟ್ಟು. ಇನ್ನು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಯುಬಿ ವೆಂಕಟೇಶ್, ಬಲದೇವ ಕೃಷ್ಣ, ಕೆಪಿಸಿಸಿ ಸದಸ್ಯ ವಿನಯ್ ಶ್ಯಾಮ್, ಮಾಜಿ ಶಾಸಕ ಎಸ್ಎಂ ಮುನಿಯಪ್ಪ, ನಂದಿ ಆಂಜನಪ್ಪ, ಮಮತಾ ಮೂರ್ತಿ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇನ್ನು ಉತ್ತರ ಪ್ರದೇಶದಲ್ಲಿ ನಿನ್ನೆ ನಡೆದ ಪ್ರತಿಭಟನಾ ನಿರತರ ಹತ್ಯೆಯನ್ನು ಖಂಡಿಸಿ ಇಂದು ಸಂಯುಕ್ತ ಹೋರಾಟ ಕರ್ನಾಟಕದ ವತಿಯಿಂದ ಗುಡಿಬಂಡೆಯಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಈ ಸಮಯದಲ್ಲಿ ಮಾತನಾಡಿದ ಪ್ರತಿಭಟನಾಕಾರರು, ನಿನ್ನೆ ಉತ್ತರ ಪ್ರದೇಶದ ಲಖೀಂಪುರ್ ಖೇರಿ ಬಳಿ ಕೇಂದ್ರ ಸಚಿವ ಅಜಯ್ ಕುಮಾರ್ ಮಿಶ್ರಾ ಮತ್ತು ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿ ಕೇಶವ್ ಪ್ರಸಾದ್ ಮೌರ್ಯರ ಭೇಟಿಯ ಸಮಯದಲ್ಲಿ ನಡೆದಂತಹ ಪ್ರತಿಭಟನೆಯ ಸಮಯದಲ್ಲಿ ಸಚಿವರ ಬೆಂಗಾವಲಿನ ವಾಹನ ಚಲಾಯಿಸಿ ರೈತರು ಸೇರಿದಂತೆ 8 ಜನರ ಬರ್ಬರ ಹತ್ಯೆ ಮಾಡಲಾಗಿದೆ. ಹರಿಯಾಣ ಕರ್ನಾಟಕದ ಮುಖ್ಯಮಂತ್ರಿ ಸೇರಿದಂತೆ ಅನೇಕ ಸಚಿವರು ರೈತ ಚಳವಳಿಯನ್ನು ನಿಂದಿಸುವ ಪರಿಪಾಠ ಮಾಡಿಕೊಂಡಿದ್ದಾರೆ. ಈ ಬರ್ಬರ ಹತ್ಯೆಯ ಕುರಿತಾಗಿ ಪ್ರಧಾನಿಗಳು ಖಂಡಿಸದೆ ಮೌನವಾಗಿರುವುದು ಅನುಮಾನವನ್ನು ಮೂಡಿಸುತ್ತಿದೆ. ಬಹುಮತವನ್ನು ಪಡೆದಂತಹ ಸರ್ಕಾರಗಳು ಬಹುತ್ವವನ್ನು ನಾಶ ಮಾಡಿ ಸರ್ವಾಧಿಕಾರಿಯ ಧೋರಣೆಗಳನ್ನ ಅನುಸರಿಸಿ ಈ ದೇಶದ ಅನ್ನದಾತನ ಮೇಲೆ ಜೀಪ್ ಹತ್ಸೋ ಮಟ್ಟಕ್ಕೆ ಕೇಂದ್ರ ಸರ್ಕಾರದ ರಾಜ್ಯ ಸಚಿವರು, ಅವರ ಮಕ್ಕಳು ಮತ್ತು ಹರಿಯಾಣ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಉತ್ತರ ಪ್ರದೇಶದ ಆದಿತ್ಯಾನಂದ ಯೋಗಿ ಸರ್ಕಾರಗಳು ಪ್ರೇರಣೆ ಆಗಿದೆ ಅಂತ ಇವತ್ತು ಗೊತ್ತಾಗ್ತಾ ಇದೆ. ಇದು ಬಹಳ ಖಂಡನೀಯ. ಅನ್ನ ಕೊಡುವ ರೈತನ ಮೇಲೆ ಈ ರೀತಿ ಮಾಡ್ತಾ ಇರೋದು ಬಹಳ ಅನ್ಯಾಯ. ನಾವು ಕಿಸಾನ್ ಮೋರ್ಚಾ ಒಕ್ಕೂಟದಿಂದ ಇದನ್ನು ಖಂಡಿಸ್ತಾ ಇದ್ದೀವಿ. ನೀವು ಬಹುಮತ ಪಡೆದವರು ಸರ್ವಾಧಿಕಾರ ಧೋರಣೆಯನ್ನು ಬಿಡಲೇಬೇಕಾಗುತ್ತೆ. ನೀವು ಈ ರೀತಿ ರೈತ ವಿರೋಧಿ ಕೃತ್ಯಗಳನ್ನು ಮಾಡಿ ರೈತರ ಮೇಲೆ ಸಾಯಿಸ್ತಾ ಇರೋದು ಮತ್ತು ರೈತರನ್ನ ಹೊಡೀರಿ ಬಡೀರಿ ಅಂತ ಹೇಳ್ತಿರೋದು ಭಾಳ ನಿಮ್ಮ ಸಂಸ್ಕೃತಿಯನ್ನು ಎತ್ತಿ ತೋರಿಸ್ತದೆ. ಕೂಡಲೇ ಈ ಕೃತ್ಯಕ್ಕೆ ಕಾರಣವಾದ ಸಚಿವರನ್ನು ವಜಾಗೊಳಿಸಬೇಕು, ಆರೋಪಿಗಳನ್ನು ಬಂಧಿಸಬೇಕು, ಈ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ಸುಪರ್ದಿಯಲ್ಲಿ ತನಿಖೆ ಮಾಡಿಸಿ ಸೂಕ್ತ ಶಿಕ್ಷೆ ಕೊಡಿಸಬೇಕು, ಈ ಪ್ರಕರಣದಲ್ಲಿ ಸಾವನ್ನಪ್ಪಿದ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು. ಆದರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಸರ್ಕಾರವು ಆಳ್ವಿಕೆಯಲ್ಲಿ ಮುಂದುವರೆದರೆ ಎಲ್ಲ ರಾಜ್ಯಗಳಲ್ಲೂ ರೈತರನ್ನು ಸಾಯಿಸ್ತಾರೆ, ಯಾವುದೋ ಒಂದು ರೀತಿಯಲ್ಲಿ ರೈತರಿಗೆ ತೊಂದರೆ ಕೊಡ್ತಾರೆ. ಆದ್ದರಿಂದ ನಾನು ಈ ಮೀಡಿಯಾ ಮೂಲಕ ಒತ್ತಾಯ ಮಾಡುವುದೇನೆಂದರೆ ನರೇಂದ್ರ ಮೋದಿಯವರು ರೈತರ ಕಡೆ ಗಮನ ಹರಿಸುತ್ತಿಲ್ಲ. ಅವರೆಲ್ಲನೂ ಅಂಬಾನಿ ಆದೋನಿ ಅವ್ರ ಕಡೆಗೆ ಒಪ್ಪಂದ ಮಾಡಿಕೊಂಡು ಅವ್ರ ಹತ್ರ ಕೈ ಜೋಡಿಸಿ ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಆದ್ದರಿಂದ ಅವರು ಇವಾಗ ಅವ್ರದೇ ಸರ್ಕಾರ ಉತ್ತರ ಪ್ರದೇಶದಲ್ಲಿ ರೈತರ ಮೇಲೆ ಜೀಪ್ ಹತ್ತಿಸಿ ಸಾಯಿಸಿದ್ದಾರೆ. ಆದ್ದರಿಂದ ತಕ್ಷಣ ಅವ್ರಿಗೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ನರೇಂದ್ರ ಮೋದಿ ಅವರಿಗೆ ಅವ್ರನ್ನ ತಕ್ಷಣ ವಿಚಾರಣೆ ಮಾಡಿ ನೇಣುಗಂಬಕ್ಕೆ ಹತ್ತಿಸಿ ಅವ್ರನ್ನ ಸಾಯಿಸಬೇಕು ಅಂತ ನಾನು ರೈತ ಮಗನಾಗಿ ನಾನು ಘಂಟಾಘೋಷವಾಗಿ ಹೇಳುತ್ತಿದ್ದೇನೆ. ಆದ್ದರಿಂದ ಇನ್ನು ನಮ್ಮ ಕರ್ನಾಟಕ ರಾಜ್ಯ ಆಗ್ಬೋದು, ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ಇದೆ, ಆದರೆ ಅವರು ಮುಂದಿನ ದಿನಗಳಲ್ಲಿ ಆ ರಾಜ್ಯದಲ್ಲಿ ಉತ್ತರ ಪ್ರದೇಶ
ಒಂದು ನೆನ್ನೆ ಒಂದು ದೇಶಕ್ಕೆ ರೈತ ಕುಲಕ್ಕೆ ಒಂದು ಅಘಾತಕಾರಿಯಾದಂತ ಒಂದು ದೌರ್ಜನ್ಯವನ್ನು ಇವತ್ತು ಕೇಂದ್ರದ ಸರ್ಕಾರದ ಮಂತ್ರಿಯೋರ್ವರ ಕುಟುಂಬದಿಂದ ನೆನ್ನೆ ನಡೆದಿದೆ. ಉತ್ತರ ಪ್ರದೇಶದಲ್ಲಿ ಲಕ್ಕಿಂಪುರ ಜಿಲ್ಲೆಯಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇರುವಂತ ರೈತರು ಏನಿವತ್ತು ನರೇಂದ್ರ ಮೋದಿಯವರು 10 ತಿಂಗಳ ಹಿಂದೆ ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ಜಾರಿ ಮಾಡಿದ್ರು. ಆ ಕಾಯ್ದೆಗಳನ್ನು ವಾಪಸ್ ಪಡಿಬೇಕು ಅಂತೇಳಿ ಇಡೀ ದೇಶಾದ್ಯಂತ ಕಳೆದ 10 ತಿಂಗಳುಗಳಿಂದ ಹೋರಾಟ ನಡೀತಾ ಇದೆ. ಅದರ ಭಾಗವಾಗಿ ಉತ್ತರ ದೇಶದ ರಾಜ್ಯಗಳಲ್ಲೆಲ್ಲ ಪ್ರತಿಭಟನೆ ತೀವ್ರಗೊಂಡಿದೆ. ಉತ್ತರ ಪ್ರದೇಶದಲ್ಲಿ ನಡೀತಿರುವಂಥ ಈ ಪ್ರತಿಭಟನೆ ಹತ್ರ ಕೇಂದ್ರದ ಸರ್ಕಾರಕ್ಕೆ ಸಂಬಂಧಿಸಿರುವಂತಹ ಗೃಹ ಇಲಾಖೆಯ ರಾಜ್ಯ ಮಂತ್ರಿ ಅಜಯ್ ಮಿಶ್ರಾ ಅವರ ಮಗ ಮತ್ತು ಅಜಯ್ ಮಿಶ್ರಾ ಅವರು ಒಳಗೊಂಡಂತೆ ಬಂದು ಪ್ರತಿಭಟನಾ ನಿರತರ ಮೇಲೆ ತನ್ನ ಬೆಂಗಾವಲಿನ ಕಾರುಗಳ ಮುಖಾಂತರ ಹತ್ತಿಸಿ 4 ಜನ ರೈತರನ್ನು ಕೊಲೆ ಮಾಡಿದ್ದಾರೆ. ಈ ಕೊಲೆಗಳ ಹಿಂದೆ ಕೇಂದ್ರ ಸರ್ಕಾರದ ಷಡ್ಯಂತ್ರ ಇದೆ ಮತ್ತು BJP RSSನ ಷಡ್ಯಂತ್ರ ಇದೆ ಅಂತೇಳಿ ನಾವಿವತ್ತು ರೈತರ ಇಡೀ ದೇಶದ ಅನ್ನದಾತರು ಒತ್ತಾಯ ಮಾಡ್ತಾ ಇದ್ದೇವೆ. ಕಾರಣ ಏನಂದರೆ ಹರಿಯಾಣದ ಮುಖ್ಯಮಂತ್ರಿಯವರು 4-5 ದಿವಸಗಳಿಂದನೇ ಕರೆ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ರೈತರು ಪ್ರತಿಭಟನೆ ಮಾಡ್ತಾರೋ ಅವ್ರ ಮೇಲೆಲ್ಲ ದೌರ್ಜನ್ಯದ ಮುಖಾಂತರ ಅವನು ಒದ್ದೋಡಿಸಿ ಅಂತೇಳಿ. ಇನ್ನು ಈ ಸಮಯದಲ್ಲಿ CPIM ಹಾಗೂ ಪ್ರಾಂತ ರೈತ ಸಂಘದ ಮುಖಂಡರಾದ ಲಕ್ಷ್ಮೀನಾರಾಯಣ, ಮಂಜುನಾಥ್, ದಲಿತ ಸಂಘರ್ಷ ಸಮಿತಿಯ ಗಂಗಪ್ಪ ಮತ್ತಿತರರು ಹಾಜರಿದ್ದರು. ವಿ ರಾಜಶೇಖರ್, ಅಮುಕ್ TV, ಗುಡಿಬಂಡೆ. ಇನ್ನು ಉತ್ತರ ಪ್ರದೇಶದಲ್ಲಿ ಪ್ರತಿಭಟನೆ ವೇಳೆ ರೈತರ ಮೇಲೆ ಕಾರು ಚಲಾಯಿಸಿ 8 ಜನರ ಸಾವನ್ನಪ್ಪಿ 5 ಜನರನ್ನು ಗಾಯಗೊಳಿಸಿದ ಗೃಹಮಂತ್ರಿ ಮಗ ಆಶಿಷ್ ಮಿಶ್ರಾರನ್ನು ಕೂಡಲೇ ಬಂಧಿಸಿ ಕಠಿಣ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ರಾಜ್ಯ ರೈತ ಸಂಘ, ಪ್ರಾಂತ ರೈತ ಸಂಘ, ಕನ್ನಡಪರ ಸಂಘಟನೆಗಳು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪ್ರತ್ಯೇಕವಾಗಿ ಪ್ರತಿಭಟನೆಯನ್ನು ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿದ್ದಾರೆ. ಉತ್ತರ ಪ್ರದೇಶದಲ್ಲಿ ರೈತರು ಪ್ರತಿಭಟನೆ ನಡೆಸುತ್ತಿದ್ದ ವೇಳೆ ಗೃಹಮಂತ್ರಿ ಮಗ ಆಶಿಷ್ ಮಿಶ್ರಾ ಪ್ರತಿಭಟನಾ ನಿರತ ರೈತರ ಹಾಗೂ ನಾಗರಿಕರ ಮೇಲೆ ಕಾರು ಹರಿಸಿ 8 ಜನ ರೈತರ ಸಾವಿಗೆ ಕಾರಣರಾಗಿದ್ದಾರೆ. ಅವರನ್ನು ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಭಕ್ತರಹಳ್ಳಿ ಬೈರೇಗೌಡ ಆಕ್ರೋಶ ವ್ಯಕ್ತಪಡಿಸಿದರು. ಇಂದು ಭಾರತ ದೇಶದಲ್ಲಿ ಮಹಾತ್ಮ ಗಾಂಧೀಜಿಯವರು 1942ರಲ್ಲಿ ಹೇಳಿದ್ರು, ಭಾರತವನ್ನು ಬಿಟ್ಟು ತೊಲಗಿ ಬ್ರಿಟಿಷರೇ ಅಂತೇಳಿ ಅಂದು ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು. ಇಂದು ನಾವು ಹೇಳಬೇಕಾಗಿದೆ, ಇಂದು BJPಯವರೇ ಈ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ನೀವು ಮನೆಗೆ ಹೋಗಿ ಅಂತ ಹೇಳಬೇಕಾಗಿದೆ. ಕಾರಣ ಉತ್ತರ ಪ್ರದೇಶದಲ್ಲಿ ಏನು ನಡೆದಂಥ ಏನು ಒಂದು ರೈತ ವಿರೋಧಿ, ಕಾರ್ಮಿಕ ವಿರೋಧಿ, ಮನುಷ್ಯನ ವಿರೋಧಿ ಕೃತ್ಯ ಆಗಿದೆಯೋ ಇವತ್ತು ನೇರವಾಗಿ ನಮ್ಮ ಗೃಹಮಂತ್ರಿಯೇ ಮತ್ತು ಗೃಹಮಂತ್ರಿಯ ಮಗ ನೇರವಾಗಿ ತಮ್ಮ ಕಾರಿನ ಚಲಾವಣೆಯನ್ನು ಮಾಡಿ 4 ಜನ ರೈತರು ಮತ್ತು 11 ಜನ ನಮ್ಮ ನಾಗರಿಕರು ಕೈ ಕಾಲು ಮುರಿದು ಆಸ್ಪತ್ರೆಯಲ್ಲಿದ್ದಾರೆ. ಒಟ್ಟು 8 ಜನ ಇವತ್ತು ಸತ್ತಿದ್ದಾರೆ. ಇಂಥ ಕೃತ್ಯ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಎಂದೂ ಕೂಡ ನಡೆದಿಲ್ಲ. ಇಂಥ ಘಟನೆ ಆದರೂ ಕೂಡ ನಮ್ಮನ್ನು ನೋಡ್ತಾ ಇರುವಂಥ ಪ್ರಧಾನಮಂತ್ರಿಗಳು ಮತ್ತು ಕೇಂದ್ರದ ಗೃಹ ಮಂತ್ರಿಗಳು ಕೂಡ ಕಣ್ಣು ಮುಚ್ಚಿ ಕಿವಿ ಇಲ್ಲದೆ ಇವತ್ತು ಕೂತಿದ್ದಾರೆ. ಇಂಥ ಒಬ್ಬ ರಾಜ್ಯ ಗೃಹ ಸಚಿವರನ್ನು ವಜಾ ಮಾಡಬೇಕು. ಅವರನ್ನು ನೇರವಾಗಿ ಇವತ್ತು ರೈತರನ್ನ ಕೊಗ್ಗಲೆ ಮಾಡಿರುವಂಥ ಆಶಿಷ್ ಮಿಶ್ರಾ ಅವರನ್ನು ನೇರವಾಗಿ ಜೈಲು ಕಟ್ಟಬೇಕು ಅಂತೇಳಿ ಇಡೀ ರಾಷ್ಟ್ರಾದ್ಯಂತನೂ ಕೂಡ ಇವತ್ತು ಹೋರಾಟವನ್ನು ನಡೀತಾ ಇದೆ. ಏನು ಕೆಲವೇ ನಿಮಿಷಗಳಲ್ಲಿ ಕೂಡ ಅವನನ್ನು ಜೈಲು ಕಟ್ಟುವಂಥ ಕೆಲಸ ತಾವು ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇನ್ನು ಪ್ರತಿಭಟನೆಯಲ್ಲಿ ನಾಯನಹಳ್ಳಿ ಮುನಿಕೃಷ್ಣ, ವೆಂಕಟರಮಣಪ್ಪ ಸೇರಿದಂತೆ ಕನ್ನಡಪರ ಸಂಘಟನೆಗಳು ಪಾಲ್ಗೊಂಡಿದ್ದವು. ಸಂಜೆ 6:30ಕ್ಕೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ಎನ್ ಸತೀಶ್, ಅಮುಕ್ TV, ಚಿಕ್ಕಬಳ್ಳಾಪುರ. ಸದಿಷ್ಟೇ ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಎಲ್ಲರಿಗೂ ನೋಡ್ತಾರೆ ಅಮುಕ್ TV, ಎಂದೆಂದಿಗೂ ನಿಮ್ಮೊಂದಿಗೆ.